ನಮಸ್ಕಾರ, ನಾನು ದೀಪಾ. ವೆಲ್ಕಮ್ ಟು ಯೋಯೊ ಟಿವಿ ಕನ್ನಡ. ಕರ್ನಾಟಕ ರಾಜ್ಯಾದ್ಯಂತ 224 ಕ್ಷೇತ್ರಗಳಿಗೂ ಒಂದೇ ಹಂತದಲ್ಲಿ ಮತದಾನ ಮುಗಿದಿದೆ. ಈ ಬಾರಿಯ ಚುನಾವಣೆಯಲ್ಲಿ ಯಾರು ಗೆಲುವು ಸಾಧಿಸಲಿದ್ದಾರೆ, ಫಲಿತಾಂಶ ಏನಾಗಲಿದೆ ಎಂಬುದರ ಚಿತ್ರವನ್ನು ಮತಗಟ್ಟೆ ಸಮೀಕ್ಷೆಗಳು ನೀಡಲಿವೆ. ವಿವಿಧ ಸಂಸ್ಥೆಗಳು ಬಿಡುಗಡೆ ಮಾಡಿವೆ. ಬಹುತೇಕ ಎಲ್ಲ ಸಂಘಟನೆಗಳು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ಭವಿಷ್ಯ ನುಡಿದಿವೆ. ವಿವಿಧ ಸಂಸ್ಥೆಗಳು ಮಾಡಿರುವ ಎಕ್ಸಿಟ್ ಪೋಲ್ ವಿವರಗಳು ನೋಡೋಣ. ಪೀಪಲ್ಸ್ ಪಲ್ಸ್ ಎಕ್ಸಿಟ್ ಪೋಲ್ ಪ್ರಕಾರ ಕಾಂಗ್ರೆಸ್ 107 119, ಬಿಜೆಪಿ 70 90, ಜೆಡಿಎಸ್ 23 29. ರಿಪಬ್ಲಿಕ್ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ 85 100, ಕಾಂಗ್ರೆಸ್ 94 108, ಜೆಡಿಎಸ್ 24 32, ಇತರರು 2 6. ಇನ್ನು ಜನ್ ಕಿ ಬಾತ್ ಪ್ರಕಾರ ನೋಡಿದರೆ ಬಿಜೆಪಿ 94 117, ಕಾಂಗ್ರೆಸ್ 91 106, ಜೆಡಿಎಸ್ 14 26. ಜಿ ಮ್ಯಾಟ್ರಿಕ್ಸ್ ಪ್ರಕಾರ ನೋಡಿದರೆ ಬಿಜೆಪಿ 79 94, ಕಾಂಗ್ರೆಸ್ 103 118, ಜೆಡಿಎಸ್ 25 33. ಪಿ ಮಾರ್ಕ್ ಪ್ರಕಾರ ಬಿಜೆಪಿ 85 100, ಕಾಂಗ್ರೆಸ್ 94 108, ಜೆಡಿಎಸ್ 24 32. ಟಿವಿ 9 ಕನ್ನಡ ಸಿ ವೋಟರ್ ಪ್ರಕಾರ ಬಿಜೆಪಿ 100 112, ಕಾಂಗ್ರೆಸ್ 83 95, ಜೆಡಿಎಸ್ 21 29, ಇತರರು 2 6. ಶ್ರೀ ಆತ್ಮಶಕ್ತಿ ಪ್ರಕಾರ ಬಿಜೆಪಿ 83 94, ಕಾಂಗ್ರೆಸ್ 117 124, ಜೆಡಿಯು 23 30, ಇತರರು 2 8. ಮತದಾನದ ದಿನ ನಡೆಯುವ ಎಕ್ಸಿಟ್ ಪೋಲ್ ಅಥವಾ ಒಪಿನಿಯನ್ ಪೋಲ್ ಏನು ಭವಿಷ್ಯ ನುಡಿಯುತ್ತವೆ ಎಂಬುದನ್ನು ಕಾದು ನೋಡಬೇಕಿದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವ ಕನಸು ಹೊಂದಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ಏರ್ಪಡುವ ಸಾಧ್ಯತೆ ಇದೆ. ಆದರೆ ಜೆಡಿಎಸ್ ಕಿಂಗ್ ಮೇಕರ್ ಆಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಕರ್ನಾಟಕ ರಾಜ್ಯಾದ್ಯಂತ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಒಂದೆರಡು ಕಡೆಗಳಲ್ಲಿ ಬಿಟ್ಟರೆ ರಾಜ್ಯಾದ್ಯಂತ ಬಹುತೇಕ ಕಡೆಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ. ಬೆಳಗ್ಗೆ 7 ಆರಂಭವಾಗಿದ್ದ ಮತದಾನ ಪ್ರಕ್ರಿಯೆ ನಿಗದಿಯಂತೆ ಸಂಜೆ 6 ಅಂತ್ಯಗೊಂಡಿದೆ. ಈಗಾಗಲೇ ಸರತಿ ಸಾಲಿನಲ್ಲಿ ಮತ ಹಾಕಲು ನಿಂತವರಿಗೆ ಮಾತ್ರವೇ ಮತದಾನ ಮಾಡಲು ಅವಕಾಶ ನೀಡಲಾಗುತ್ತಿದೆ ಎಂದು ಚುನಾವಣೆ ಆಯೋಗದ ಮೂಲಗಳು ತಿಳಿಸಿವೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 104 ಗೆದ್ದಿತ್ತು, ಕಾಂಗ್ರೆಸ್ 80 ಗೆದ್ದುಕೊಂಡಿತ್ತು, ಇನ್ನು ಜೆಡಿಎಸ್ 37 ಗೆದ್ದುಕೊಂಡಿತ್ತು, ಇತರರು 3 ಗೆದ್ದುಕೊಂಡಿದ್ದರು. ಆಪರೇಷನ್ ಕಮಲದ ಬಳಿಕ ಹಾಲಿ ಬಿಜೆಪಿ ಸ್ಥಾನ 119, ಕಾಂಗ್ರೆಸ್ ಹಾಲಿ ಸ್ಥಾನ 69 ಹಾಗೂ ಜೆಡಿಎಸ್ ಹಾಲಿ ಸ್ಥಾನ 32 ಕುಸಿದಿದೆ. ಬಿಜೆಪಿ 224, ಕಾಂಗ್ರೆಸ್ 223, ಜೆಡಿಎಸ್ 207 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿವೆ. ಇನ್ನೇನಿದ್ದರೂ ಮೇ 13 ಫಲಿತಾಂಶ ಪ್ರಕಟವಾಗಲಿದ್ದು ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅನ್ನೋದು ಕಾದು ನೋಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.